ವಿದ್ಯಾರ್ಥಿಗಳೇ, ಇವತ್ತು ಮೂರನೇ ವರ್ಗದ ಗಣಿತ ವಿಷಯದಲ್ಲಿ ಅಧ್ಯಾಯ 5 ಗುಣಾಕಾರ ಅಭ್ಯಾಸ 5.7 ಈ ಒಂದು ಅಭ್ಯಾಸ ಈ ಅಧ್ಯಾಯದ ಕೊನೆಯ ಅಭ್ಯಾಸ ಇದು. ಬನ್ನಿ ಹಾಗಾದರೆ ನೋಡೋಣ. ಮೊದಲನೇದಾಗಿ ಗುಣಿಸುವ ಲೆಕ್ಕಗಳನ್ನು ನಾವಿಲ್ಲಿ ಕೊಟ್ಟಿದ್ದಾರೆ, ಅವುಗಳನ್ನು ಮಾಡೋಣ. ಮೊದಲನೇದಾಗಿ 32 × 14 ಇಲ್ಲಿ ಎಸಿ ಮೆಥಡಲ್ಲಿ ನಾವು ಈ ಲೆಕ್ಕಗಳನ್ನು ಮಾಡ್ತಾ ಹೋಗೋಣ. ಮೊದಲನೇದಾಗಿ 32 ಬರ್ಕೋಬೇಕು, ಉಲ್ಲೇಖಿನ ಹಾಕಿ 14 ಬರ್ಕೋರಿ. ಇಲ್ಲಿ ಎರಡು ಸಲ ನಾವು ಗುಣಾಕಾರವನ್ನು ಮಾಡ್ತಾ ಇದ್ದೀವಿ. ಒಂದ್ಸಲ 4 ಮಾಡಬೇಕು, ಆಮೇಲೆ 1 ಮಾಡಬೇಕು. ಕೊನೆಗೆ ನಾವೇನು ಮಾಡಬೇಕು, ಆ ಬಂದ ಗುಣಾಕಾರವನ್ನು ಗುಣಲಬ್ಧವನ್ನು ಕೂಡಿಸಿ ಕೊನೆಯದಾಗಿ ಬರೀಬೇಕು. ಅಂದಾಗ ಈ ಒಂದು ಗುಣಲಬ್ಧ ಲೆಕ್ಕ ಸರಿ ಹೋಗ್ತದೆ. ಸೊ ಮೊದಲನೇದಾಗಿ ನಾವು 4 ಈ ಒಂದು ಅಂಕಿಯಿಂದ ಗುಣಾಕಾರವನ್ನು ಮಾಡೋಣ. 4 ಎಂದರೆ ಎಷ್ಟು? 8. 4 × 4 = 12. 128 ಬಂತು. ಇಲ್ಲಿ ಇವಾಗ ನಾವೇನು ಮಾಡಬೇಕು, ಬಿಡಿ ಸ್ಥಾನದಲ್ಲಿರುವಂತಹ ಅಂಕಿಯ ಕೆಳಗಡೆ ಪ್ಲಸ್ ಅಧಿಕ ಚಿಹ್ನೆಯನ್ನು ಹಾಕಬೇಕು. ಅಂದರೆ ಬಿಡಿ ಸ್ಥಾನದಲ್ಲಿರ್ತಕ್ಕಂಥ ಅಂಕಿ ಯಾವುದು? 8. 8 ಕೆಳಗೆ ಏನು ಮಾಡಬೇಕು, ಅಧಿಕ ಚಿಹ್ನೆಯನ್ನು ಹಾಕಿರಿ. ಆಮೇಲೆ 1 ಗುಣಾಕಾರ ಮಾಡಬೇಕು. ನೋಡ್ರಿ, 1 × 2 = 2, 1 × 3 = 3 ಮುಗಿತು. ಇವುಗಳನ್ನೇನು ಮಾಡಬೇಕು, ನಾವು ಕೂಡಿಸ್ಬೇಕು. ಕೂಡಿಸ್ಬೇಕು. 8 × 8 ಬಂತು, 2 × 2 = 4, 3 × 1 = 3, ಇದು 4. ಉತ್ತರ 448. ಸೊ ಒಳ್ಳೆ ಲೆಕ್ಕ ಆಯಿತು. ಎರಡನೇ ತಗೊಳ್ರಿ, 55 × 11. 55 × 11 55 ಮೇಲೆ ಹಾಕಿ, ಅದರ ಕೆಳಗೆ 11 ಬರೀ ಗುಂಡೆ ಚಿಹ್ನೆ ಹಾಕಿ. ಎರಡು ಗೆರೆ ಇರೋದು. ಮೊದಲನೇದಾಗಿ 1 ಮಾಡಬೇಕು. 1 × 5 = 5. ಅದಕ್ಕೆ ಚಿಹ್ನೆಯನ್ನು ಹಾಕುತ್ತೀರಿ. 1 × 5 ಬರ್ತದೆ, ಸೇಮ್ ಉತ್ತರ ಬರ್ತದ. 1 × 5 ಬರ್ತದ. ಇವುಗಳನ್ನ ಕೂಡಿಸ್ರಿ. 5 × 5 ಬಂತು, 5 × 5 = 10. 10 ಆದಮೇಲೆ ಕೈಲಾ ಕೊಡಬೇಕು, ಅಂದರು ಇದ್ರ ಕೆಳ ಕೈಲಾ ಕೊಡ್ರಿ. ಇಲ್ಲಿ 0, 5 × 1 = 6, 605 ಉತ್ತರ. ಮೂರನೇದು, 3 ನೋಡ್ರಿ, 41 × 22 42 ಹಾಕಿ, 2 × 1 = 2, 2 × 2 = 4, 8 ಇಲ್ಲ ಹೆಚ್ಚಿನೇನು ಹಾಕಿ, 2 × 2 = 2, 2 × 2 = 8 ಸೇಮ್ ಬರ್ತದೆ. ಅದು ಈಗ ಮಾಡಬೇಕು, 2 × 2 = 8, 8 × 10 = 9, 902. ಇವಾಗ 4 ನೋಡ್ರಿ, 60 × 15 60 × 15 ಹಾಕ್ತೀರಿ, 15 ಬರೀತೀರಿ. ಫಸ್ಟ್ 5 ಮಾಡ್ರಿ,
ಆಯಿತು ಮುಂದೆ ಸೊನ್ನೆ. ಸೊನ್ನೆಯಿಂದ ಯಾವುದೇ ಸಂಖ್ಯೆಗೆ ಅಥವಾ ಅಂಕಿಗೆ ನಾವು ಗುಣಾಕಾರ ಮಾಡಿದಾಗ ಬರುವ ಉತ್ತರ ಸೊನ್ನೆನ. ಸಂಖ್ಯೆಯಿಂದ ಸೊನ್ನೆಗೆ ಮಾಡಿದ್ರು ಸೊನ್ನೆನ, ಸೊನ್ನೆಯಿಂದ ಯಾವುದೇ ಸಂಖ್ಯೆಗೆ ಗುಣಾಕಾರ ಮಾಡಿದ್ರು ಉತ್ತರ ಏನು ಬರ್ತದ? ಸೊನ್ನೆ ಬರ್ತದ. ಹೀಗಾಗಿ ಐದು ಮುಂದೆ ಸೊನ್ನೆ ಉತ್ತರ ಸೊನ್ನೆ ಬಂದಿತು. ಐದಾದ್ರೆ ಎಷ್ಟು? ಐದಾರು ಮೂವಾರು ಸೊನ್ನೆಗಳಿಗೆ ಅಧಿಕ ಒಂದು ಸೊನ್ನೆ ಸೊನ್ನೆ ಒಂದಾದ್ರೆ ಆರು ಕೂಡಿಸ್ಬೇಕು. ಸೊನ್ನೆ ಸೊನ್ನೆ ಬರ್ತದ, ಇಲ್ಲಿ ಸೊನ್ನೆ ಸೊನ್ನೆ ಆರು ನೂರ ಒಂಬತ್ತು. ಇಲ್ಲಿ ನೀವು ಡೈರೆಕ್ಟ್ ಮಾಡ್ರೂ ಬರ್ತದ ಹದಿನೈದು ಮುಂದೆ ಸೊನ್ನೆ ಸೊನ್ನೆ ಹದಿನೈದು ಆಗಲೇ ತೊಂಬತ್ತು, ಉತ್ತರ ತೊಂಬತ್ತ. ಇಲ್ಲಿ ಇಪ್ಪತ್ತೆರಡು ಆಗಲಿ ಇಪ್ಪತ್ತೆರಡು ಬರ್ತದ, ಎರಡು ಕೈಲ ಎರಡು ಬಂದು ಇಪ್ಪತ್ತೆರಡು ಆಗಲಿ ಎಂಬತ್ತೆಂಟು, ಎರಡು ಕುಡಿಸಿದ್ರ ತೊಂಬತ್ತು. ಡೈರೆಕ್ಟ್ ಮಾಡ್ರೂ ಬರ್ತದ ಹನ್ನೊಂದು ಐದು ಐವತ್ತೈದು, ಕೈಲ ಐದು ಇಲ್ಲ ಐದು ಬರ್ತದ ಹನ್ನೊಂದು ಐದು ಐವತ್ತೈದು, ಐವತ್ತೈದು ಬರ್ತದ ಕೈಲ ಐದು ಕುಡಿಸಿದ್ರ ಐವತ್ತೈದು ಐದು ಅರವತ್ತು. ಓಕೆ, ಈ ರೀತಿ ಡೈರೆಕ್ಟ್ ಮಾಡೋಣ ಬರ್ತದ. ಈ ರೀತಿ ಮಾಡಿದ್ರೆ ಸುಲಭವಾಗಿ ನಿಮ್ಗೆ ಮಾಡಲಿಕ್ಕೆ ಈಸಿ ಮೆಥಡ್ ಆಗ್ತದೆ ಈ ರೀತಿ. ಓಕೆ, ನೆಕ್ಸ್ಟ್ ನೋಡ್ರಿ, ನಾಲ್ಕನೇದು ಆಯಿತು, ಐದನೇದು ನೋಡ್ರಿ, ಫಿಫ್ತ್ ವನ್ ಫಿಫ್ತ್ ಒನ್ ಕಾಂತದಲ್ಲಿ ನೋಡ್ಬೋದು. ಫಿಫ್ತ್ ಒನ್ ನೋಡ್ರಿ, ಐದನೇದು ನಲವತ್ತೊಂದು ಮುಂದೆ ಇಪ್ಪತ್ತ್ಮೂರು, ನಲವತ್ತೊಂದು ಮುಂದೆ ಇಪ್ಪತ್ತ್ಮೂರು, ನಲವತ್ತೊಂದು ಮೇಲೆ ಇಪ್ಪತ್ತ್ಮೂರು ಹಾಕ್ತೀರಿ, ಮೂರು ಒಂದೇ ಮೂರು, ಮೂರು ನಾಲ್ಕಲೇ ಹನ್ನೆರಡು, ಮೂರು ನಾಲ್ಕಲೇ ಹನ್ನೆರಡು ಡೈರೆಕ್ಟಾಗಿ ಬರ್ತೀವಿ. ಇಲ್ಲಿ ಯಾವ ಸಂಖ್ಯೆ ಇಲ್ಲ ಅದಕ್ಕೆ ನಾವು ಡೈರೆಕ್ಟ್ ಹನ್ನೆರಡು ಬರ್ತೀವಿ. ಇಲ್ಲಿ ಯಾವುದೇ ಒಂದು ಅಂಕ್ಯದ ಸಂಖ್ಯೆ ಇದ್ದರೆ ಅದಕ್ಕೆ ಕೆಳಗೆ ಕೈಲ ಕೊಟ್ಟರೆ ಎರಡು ಬರ್ತೀವಿ. ಸೊ ಇದು ಕೊನೆಯ ಒಂದು ಅಂಕಿ, ಅದಕ್ಕೆ ಮೂರು ನಾಲ್ಕಲೇ ಹನ್ನೆರಡು ಡೈರೆಕ್ಟ್ ಬರ್ತೀವಿ. ಸೊ ಇನ್ನು ಮೂರು ಕೆಳಗೆ ಅದಕ್ಕೆ ಚಿಹ್ನೆ ಹಾಕ್ರಿ, ಆ ನಂತರ ಎರಡು ಒಂದಲೆ ಎರಡು ಬರೀರಿ, ಎರಡು ಎರಡಲೆ ನಾಲ್ಕು, ಇಲ್ಲಿ ನಾಲ್ಕು, ಇವುಗಳನ್ನು ಕೂಡಿಸ್ರಿ. ಮೂರಕ್ಕೆ ಮೂರು ಬಂತು, ಎರಡು ಎರಡು ನಾಲ್ಕು, ನಾಲ್ಕು ಅಲ್ಲ ಐದು. ಓಕೆ, ಉತ್ತರ ಐದು ನೂರ ನಲವತ್ತಾರು. ಇನ್ನು ಕೊನೆಯದಾಗಿ ಒಂದದ, ಅದನ್ನು ಏನು ಮಾಡ್ರಿ ನೀವು? ಸ್ವಂತ ಬಿಡಿಸ್ರಿ. ಓಕೆ, ಇನ್ನು ಎರಡನೇದಾಗಿ ನೋಡ್ರಿ, ಎರಡನೇದಾಗಿ ಏನು ಕೊಡ್ತಾರ ಅನ್ನೋದನ್ನು ನೋಡ್ರಿ. ಎಸ್, ಎರಡನೇದರಲ್ಲಿ ಈ ಕೆಳಗಿನ ಸಮಸ್ಯೆಗಳನ್ನು ಬಿಡಿಸು ಅಂತ ಹೇಳ್ಪಟ್ಟಾಗ, ಈ ಕೆಳಗಿನ ಸಮಸ್ಯೆಗಳನ್ನು ಬಿಡಿಸು ಅಂತ ಹೇಳ್ತಾರೆ. ಓಕೆ, ಯಾವ ಸಮಸ್ಯೆಗಳನ್ನು ನೋಡ್ರಿ?
ಮೊದಲನೇದಾಗಿರ್ತಕ್ಕಂಥ ಸಮಸ್ಯೆ ಪೀಟರ್ನ ಅಂಚೆ ಚೀಟಿ ಸಂಗ್ರಹದ ಪೀಟರ್ನ ಅಂಚೆ ಚೀಟಿ ಅಂಚೆ ಚೀಟಿ ಸಂಗ್ರಹದ ಪುಸ್ತಕದಲ್ಲಿ ಪುಸ್ತಕದಲ್ಲಿ 30 ಪುಟಗಳಿವೆ. ಎಷ್ಟು? 30 ಪುಟಗಳಿವೆ. ಪ್ರತಿ ಪುಟದಲ್ಲಿ ಪ್ರತಿ ಪುಟದಲ್ಲಿ 12 ಸ್ಟಾಂಪುಗಳಿವೆ. 12 ಸ್ಟಾಂಪುಗಳಿವೆ. ಹಾಗಾದರೆ ಹಾಗಾದರೆ ಅವನ ಬಳಿ ಇರುವ ಅವನ ಬಳಿ ಇರುವ ಒಟ್ಟು ಸ್ಟಾಂಪುಗಳೆಷ್ಟು? ಒಟ್ಟು ಓಕೆ. ಈ ರೀತಿ ಇದು ಒಂದು ಸಮಸ್ಯೆ ಅದ ನೋಡ್ರಿ. ಪೀಟರ್ನ ಅಂಚೆ ಚೀಟಿ ಸಂಗ್ರಹದ ಪುಸ್ತಕದೊಳಗ ಎಷ್ಟು ಪುಟ ಅದಾವ? 30 ಪುಟಗಳದಾವ. ಓಕೆ, ಪ್ರತಿ ಪುಟದಲ್ಲಿ 12 ಸ್ಟಾಂಪ್ ಅದಾವ. ಆ 12 ಸ್ಟಾಂಪ್ಗಳಿಂದಾವ ಪ್ರತಿ ಪುಟದಾಗ. ಹಂಗಾದ್ರೆ ಅವನ ಬಳಿ ಇರುವ ಒಟ್ಟು ಸ್ಟಾಂಪುಗಳು ಎಷ್ಟು? ಒಂದು ಪುಟದಾಗ ಎಷ್ಟು ಇದಾವು? 12 ಸ್ಟಾಂಪ್ ಅದಾವ. ಒಟ್ಟಾರೆ ಎಷ್ಟು ಪುಟ ಅದಾವ? 30 ಪುಟ. ಅಂದ್ರೆ ನಾವಿಲ್ಲಿ ಏನ್ ಮಾಡ್ಬೇಕು? 30 ಗುಣಲೆ 12 ಮಾಡಿದಾಗ ನಮಗ ಪ್ರತಿ ಪುಟದಲ್ಲಿರುವ ಸ್ಟ್ಯಾಂಪುಗಳ ಒಂದು ಸಂಖ್ಯೆ ದೊರೆಯುತ್ತದೆ. ಓಕೆ, ಹಾಗಾದ್ರೆ ಯಾವ ರೀತಿ ಬಿಡಿಸ್ಬೇಕು ನೋಡ್ರಿ. ಇಲ್ಲಿ ಮೊದಲನೇದಾಗಿ ಒಂದು ಒಟ್ಟು ಪುಟಗಳು ತಗೋರಿ. ಒಟ್ಟು ಪುಟಗಳು ಎಷ್ಟು ಅದಾವು? 30. 30 ಪುಟ ಅದಾವಲ್ಲ. ಎಸ್. ಒಂದು ಪುಟದಲ್ಲಿರುವ ಸ್ಟಾಂಪುಗಳ ಸಂಖ್ಯೆ ಸ್ಟಾಂಪುಗಳ ಸಂಖ್ಯೆ ಎಷ್ಟದ? ಒಂದು ಪುಟದೊಳಗ 12 ಸ್ಟಾಂಪುಗಳು ಅದಾವ. ಇಲ್ಲಿ 12 ಅನ್ನ ಬರೀ. ಇನ್ನ ಒಟ್ಟು ಸ್ಟಾಂಪುಗಳ ಸಂಖ್ಯೆ ನಮ್ಗೆ ಏನ್ ಮಾಡ್ಬೇಕಾಗ್ಯದ? ಕಂಡುಹಿಡಿಬೇಕಾಗ್ಯದ. ಆವಾಗ ನಾವು ಇಲ್ಲಿ ಏನ್ ಮಾಡ್ತೀವಿ? ಗುಣಾಕಾರ ಲೆಕ್ಕವನ್ನ ಮಾಡ್ತೀವಿ. ಓಕೆ, ನಿಮ್ಗೆ ಹೇಳಿದ ಪ್ರಕಾರ ನಾವು ಡೈರೆಕ್ಟ್ ಮಾಡಿದ್ರು ಬರ್ತದ, ಇಲ್ಲ ನಿಮ್ಗ ಮೊದಲ ಹೇಳಿದ ಪ್ರಕಾರ ಏನ್ ಮಾಡ್ಬೇಕು? ಒಂದು ಇದರಲ್ಲಿ ಮಾಡ್ಬೇಕು, ಆನಂತರ ಇದರಲ್ಲಿ. ಫಸ್ಟ್ ಒನ್ ಎರಡನೇ ಮಾಡ್ರಿ. 2 × 0
ಎಷ್ಟಾ ಯಾವುದೇ ಸಂಖ್ಯೆಗೆ ಅಥವಾ ಸೊನ್ನೆಯಿಂದ ಯಾವುದೇ ಸಂಖ್ಯೆಗೆ ಅಥವಾ ಸಂಖ್ಯೆಯಿಂದ ಸೊನ್ನೆಗೆ ಗುಣಾಕಾರ ಮಾಡಿದಾಗ ಉತ್ತರ ಏನು ಬರ್ತದ? ಸೊನ್ನೆ ಬರ್ತದೆ. ಎರಡು ಮೂರಲೆ ಸೊನ್ನೆ ಸೊನ್ನೆನ, ಎರಡು ಮೂರಲೆ ಆರು. ಇದ್ರ ಕೆಳಗ ಅದಕ್ಕೆ ಚಿಹ್ನೆಯನ್ನು ಹಾಕಬೇಕು. ಒಂದು ಮುಂದೆ ಸೊನ್ನೆ ಸೊನ್ನೆನ, ಒಂದು ಮೂರಲೆ ಮೂರು. ಇವುಗಳನ್ನ ಏನು ಮಾಡಬೇಕು? ಕೂಡಿಸ್ಬೇಕು. ಸೊನ್ನೆಗೆ ಸೊನ್ನೆ ಬಂತು, ಆರಕ್ಕೆ ಆರು, ಆರು ಅಧಿಕ ಸೊನ್ನೆ ಅಂದ್ರೆ ಆರ, ಮೂರಕ್ಕೆ ಮೂರು. ಅಂದ್ರೆ ಒಟ್ಟಾರೆ 360 ಕೂಟಗಳು ಬರ್ತದೆ. ಆದ್ದರಿಂದ ನಾವೇನು ಮಾಡಬೇಕು? ಆದ್ದರಿಂದ ಒಟ್ಟು ಸ್ಟಾಂಪುಗಳ ಸಂಖ್ಯೆ 360 ಓದ್ತೆ. ಓಕೆ, ಈ ತರ ನೀವು ಈ ಸಮಸ್ಯೆ, ಈ ರೀತಿ ಸಮಸ್ಯೆ ಬಂದ್ರೆ ನೀವು ಈ ತರ ಉತ್ತರವನ್ನ ಬಿಡಿಸ್ಬೇಕು. ಓಕೆ, ಇನ್ನ ನೆಕ್ಸ್ಟ್ ಒನ್ ನೋಡ್ರಿ. ಸೆಕೆಂಡ್ ಒನ್, ಎರಡನೇದು ರಾಮುವಿನ ತರಗತಿಯಲ್ಲಿ ತರಗತಿಯಲ್ಲಿ 43 ವಿದ್ಯಾರ್ಥಿಗಳಿದ್ದಾರೆ. 43 ವಿದ್ಯಾರ್ಥಿಗಳಿದ್ದಾರೆ. ಪ್ರತಿಯೊಬ್ಬರು ಹತ್ತು ರೂಪಾಯಿಗಳನ್ನು ಪರಿಹಾರ ನಿಧಿಗೆ ನೀಡಿದರೆ, ಪರಿಹಾರ ನಿಧಿಗೆ ನೀಡಿದರೆ ಒಟ್ಟು ಸಂಗ್ರಹವಾದ ಹಣ ಎಷ್ಟು? ಓಕೆ, ಇಲ್ಲಿ ಏನ್ ಮಾಡ್ಬೇಕು? ನಾವು ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ತಗೋಬೇಕು. ಮೊದಲ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟದ? 43 ಅನಂತರ ಪ್ರತಿಯೊಬ್ಬ ವಿದ್ಯಾರ್ಥಿ ಪ್ರತಿಯೊಬ್ಬ ವಿದ್ಯಾರ್ಥಿ
ಪರಿಹಾರ ನಿಧಿಗೆ, ಪರಿಹಾರ ನಿಧಿಗೆ ಶಾರ್ಟ್ಕಟ್ ಒಳಗೆ ಬರೀತೇನಲ್ಲ, ಪರಿಹಾರ ನಿಧಿಗೆ, ಪರಿಹಾರ ನಿಧಿಗೆ ನೀಡಿದ ಹಣ ಎಷ್ಟು, ಎಷ್ಟು ನೀಡಿದಾರೋ 10 ರೂಪಾಯಿ, ಪ್ರತಿಯೊಬ್ಬರು ಎಷ್ಟು ನೀಡಿದಾರೋ 10 ರೂಪಾಯಿ ಅಂತ ಒಟ್ಟು ಸಂಗ್ರಹವಾದ ಹಣವನ್ನು ನಾವೇನು ಮಾಡ್ತೀವಿ ಇವಾಗ ಗುಣಾಕಾರ ಮಾಡಿ ಪಡಿತೀವಿ. ಗುಣಲೆ ಸೊನ್ನೆ ಗುಣಲೆ 3, ಸೊನ್ನೆ ಸೊನ್ನೆ ಗುಣಲೆ 4, ಸೊನ್ನೆನ ಬರ್ತದೆ ಇಲ್ಲಿ ಅದಕ್ಕೆ ಬರೀರಿ, 1 ಗುಣಲೆ 3, 3 1 ಗುಣಲೆ 4, 4 ಕೂಡಿಸ್ರಿ, ಸೊನ್ನೆ ಬಂತು 3 3 4 4 430 ರೂಪಾಯಿ ಏನಾಗ್ತದೆ ಪರಿಹಾರ ನಿಧಿಗೆ ಒಟ್ಟು ಸಂಗ್ರಹವಾದ ಹಣ ಅಂದ್ರೆ ನಮ್ಗೆ ಸಿಗ್ತದ. ಹಾಗಾದ್ರೆ ನಾವೇನ್ ಮಾಡ್ಬೇಕು ಇಲ್ಲಿ, ಆದ್ದರಿಂದ ಒಟ್ಟು ಪರಿಹಾರ ನಿಧಿಗೆ ಸಂಗ್ರಹ ಸಂಗ್ರಹವಾದ ಹಣ 430 ರೂಪಾಯಿಗಳು. ಇದು ಒಟ್ಟಾರೆಯಲ್ಲಿ ಏನ್ ಮಾಡಿದಾರೆ ಅವರು 3 ಸಮಸ್ಯೆಗಳನ್ನು ಕೊಟ್ಟಾರ. ಅಭ್ಯಾಸ 5.7 ಒಳಗೆ ಒಂದನೇದಾಗ್ಯದ, ಎರಡನೇದ್ರೊಳಗ 3 ಕೊಟ್ಟಾರೋ ಇಲ್ಲಿ 2 ಸಮಸ್ಯೆಗಳನ್ನು ನಾನು ಬಿಡಿಸಿದ್ದೀನಿ. ಇನ್ನು 1 ಸಮಸ್ಯೆ ಏನದ ಅದು ನೀವು ಮನೆಯಲ್ಲಿ ಬಿಡಿಸ್ರಿ, ಅದನ್ನು ವಾಟ್ಸಪ್ ಹಾಕ್ರಿ. ಈ 3 ಅಭ್ಯಾಸಗಳನ್ನ ಏನು ಮಾಡ್ಬೇಕು ನೀವು ಪಕ್ಕದೊಳಗೆ ಫೇರ್ದೊಳಗೆ ಬರೆದು ಒಂದು ಸಾರಿ ಅದನ್ನು ಸರಿಯಾಗಿ ನೀಟಾಗಿ ಬರೀರಿ, ಮತ್ತು ಅದರ ಫೋಟೋವನ್ನು ತೆಗೆದು ವಾಟ್ಸಪ್ ಹಾಕ್ರಿ. ಓಕೆ, ಇನ್ನು ಮುಂದಿನ ಒಂದು ಅವಧಿಯೊಳಗೆ ನಾವು ಸೆಕೆಂಡ್ ಸೆಮ್ ಹೊಸ ಗಣಿತ ಎರಡನೇ ಒಂದು ಸೆಮಿಸ್ಟರ್ದ ಅಧ್ಯಾಯವನ್ನು ಪ್ರಾರಂಭಿಸೋಣ. ಧನ್ಯವಾದಗಳು.